ನಾವೀಗ ಇದೀವಿ ಜೇವರ್ಗಿ ಕ್ಷೇತ್ರದಲ್ಲಿ. ಮಾಜಿ ಮುಖ್ಯಮಂತ್ರಿ ಧರಂ ಸಿಂಗ್ ಅವರ ಕ್ಷೇತ್ರ, ದಿವಂಗತ ಧರಂ ಸಿಂಗ್ ಅವರ ಕ್ಷೇತ್ರ ಇದು. ಧರಂ ಸಿಂಗ್ ಅವರು ಇಲ್ಲಿ ಸತತ 7 ಟರ್ಮ್ 1983 ಗೆಲ್ತಾ ಬಂದಿರ್ತಾರೆ. ಆದ್ರೆ 2008 ಕೇವಲ 70 ಮತಗಳಿಂದ ಅವರು ಸೋಲನ್ನ ಕಂಡಿರ್ತಾರೆ. ನಂತರ ಮತ್ತೊಮ್ಮೆ 2013 ಅವರ ಪುತ್ರ ಅಜಯ್ ಧರಂ ಸಿಂಗ್ ಅವರು ಇಲ್ಲಿ ಗೆಲುವನ್ನು ಸಾಧಿಸುತ್ತಾರೆ. ಒಂದು ರೀತಿಯಾಗಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಬೇಕು. ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ. ದಿವಂಗತ ಮಾಜಿ ಮುಖ್ಯಮಂತ್ರಿ ಧರಂ ಸಿಂಗ್ ಅವರ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಅಂತ ನಾವು ಮಾತಾಡ್ಸೋಣ, ಬನ್ನಿ. ನಮಸ್ಕಾರ. ಮೊದಲನೇದಾಗಿ ಇವತ್ತು ಬಸವ ಜಯಂತಿ, ಎಲ್ಲರೂ ಕೂಡ ಖುಷಿಯಲ್ಲಿದ್ದೀರಿ. ಇಲ್ಲಿ ಯಾವ ರೀತಿಯಾಗಿದೆ ಚುನಾವಣೆಯ ಕಾವು? ಲಿಂಗಾಯತ ಧರ್ಮಕ್ಕೆ ಯಾರು ಸಹಕಾರವನ್ನ ಕೊಡ್ತಾರೆ ಅವರಿಗೆ ಸಹಕಾರವನ್ನ ನಮ್ಮ ಲಿಂಗಾಯತ ಧರ್ಮದ ಎಲ್ಲ ಬಸವಾಭಿಮಾನಿಗಳು ನಾವು ನೀಡುತ್ತೇವೆ ಅನ್ನುವ ವಿಚಾರವನ್ನ ನನ್ನ ವೈಯಕ್ತಿಕ ಬಸವ ಕೇಂದ್ರ ಜೇವರ್ಗಿಯ ಬಸವ ಕೇಂದ್ರ ಶರಣಬಸವ ಕಲ್ಲ ಅವರು ನಾನು ತಿಳಿಸ್ತೇನೆ. ಓಕೆ. ಇನ್ನು ಸರ್ಕಾರ ಈ ರೀತಿಯಾಗಿ ಪ್ರತ್ಯೇಕ ಧರ್ಮದ ಇದು ನಿರ್ಧಾರ ತೆಗೆದುಕೊಂಡಿದ್ದು, ಪರ ವಿರೋಧ ಎರಡೂ ಚರ್ಚೆ ಆಗಿತ್ತು. ನಿಮ್ಮ ಪ್ರಕಾರ ಇದು ಸರಿಯಾದ ನಿರ್ಧಾರನ ಏನು ಅಂತ? ನಮ್ಮ ಪ್ರಕಾರ ಇದು ಸರಿಯಾದ ನಿರ್ಧಾರವೇ. ಯಾರು ಬಸವ ತತ್ವವನ್ನು ಒಪ್ಪಿಕೊಂಡಿರ್ತಾರೋ, ಯಾರು ಬಸವ ತತ್ವವನ್ನು ತಿಳಿದುಕೊಂಡಿರ್ತಾರೋ, ಅವರು ಬಸವ ತತ್ವದ ಕಡೆಗೆ ಬರ್ತಾರೆ. ನಾಳೆ ವಿರೋಧ ಮಾಡುವವರು ಸಹ ಈ ಸಂತದಲ್ಲಿ ಧರ್ಮದಲ್ಲಿ ಬಂದರೆ ನಾವು ಆಶ್ಚರ್ಯ ಪಡ್ತಕ್ಕಂಥದ್ದಿಲ್ಲ. ಅವರು ನಮ್ಮವರಾದರೆ ಅದಕ್ಕೆ ಅವರು ಸಹ ಇವತ್ತಿಲ್ಲ ನಾಳೆ ನಮ್ಮ ಧರ್ಮದಲ್ಲಿ ಬಂದು ಜಾಯಿನ್ ಆಗ್ತಾರತಕ್ಕಂಥ ಆಶಾಭಾವನೆ ನಮ್ಮದಾಗಿದೆ. ಓಕೆ. ಇನ್ನು ಈ ಬಾರಿ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದಾ ಅಂತ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ? ಪ್ರಮುಖ ಪಾತ್ರ ವಹಿಸೇ ವಹಿಸ್ತದೆ ಈ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಯಾಕಂತಂದ್ರೆ 800 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಬಸವ ಧರ್ಮಕ್ಕೆ ಏನದ ಮಾನ್ಯತೆಗಾಗಿ ಏನದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏನದ ಕೇಂದ್ರಕ್ಕೆ ಕಳಿಸಿಕೊಟ್ಟಿರೋದ್ರಿಂದ ಕೇಂದ್ರ ತಿರಸ್ಕಾರ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದೆ. ಅದಕ್ಕೇನದ ರಾಜ್ಯಕ್ಕೆ ಏನದ ಲಿಂಗಾಯತ ಧರ್ಮದ ಓಟ್ ಏನದ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತಾವ್ ಅಂತ ನಾವು ಹೇಳ್ತೀವಿ. ಓಕೆ. ಇನ್ನು ಯಾವ ಒಂದು ಸರ್ಕಾರ ಬರಬಹುದು ಈ ಬಾರಿ ನಿಮ್ಮ ಒಂದು ಅಂದಾಜು ಪ್ರಕಾರ? ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ಅಥವಾ ಸಮ್ಮಿಶ್ರ ಸರ್ಕಾರನ? ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಬರುತ್ತದೆ. ಬಹುಮತದಿಂದ ಬರುತ್ತದೆ. ಬಹುಮತದಿಂದ 5 ವರ್ಷದ ಆಡಳಿತ ಹೇಗಿತ್ತು? ಒಳ್ಳೆಯ ರೀತಿಯಿಂದ ಆಡಳಿತ ನಡೆಸಿದ್ದಾರೆ. ಸರ್ವರಿಗೂ ಸಮಪಾಳು ಸಮಬಾಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಿರಂತರವಾಗಿ ಇದೇ ರೀತಿ ಕೊಡಲಿ ಎಂದು ಇಚ್ಛಿಸುತ್ತೇವೆ. ನೀವೇನಂತೀರಿ? ಕಾಂಗ್ರೆಸ್ ಬರುತ್ತೆ ಸರ್. ಕಾಂಗ್ರೆಸ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗಿದೆ ನಾವು ನೋಡ್ತಾ ಇದ್ರೆ, ರಸ್ತೆಗಳೆಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲಿ ಅಂತ? ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಸ್ತೆ ಕಾಮಗಾರಿ ಚೆನ್ನಾಗಿದ್ದಾವೆ. ಎಲ್ಲ ರೀತಿ ನಿಂತು ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಎಲ್ಲ ಜಾತಿ ಜನಾಂಗಕ್ಕೆ ಸರಿಯಾಗಿ ಒಂದು ಸೌಲಭ್ಯ ಕೊಡ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಬೇಕು. ಇಲ್ಲಿ ಹೇಳುವ ಬಹುತೇಕರು ನೋಡ್ತಾ ಇದ್ರೆ, ಅದೇ ರೀತಿಯಾಗಿ ಮಹಿಳಾ ಮಣಿಗಳು ಕೂಡ ಇದ್ದಾರೆ. ನಮಸ್ತೆ ಮೇಡಮ್. ಹಾಗೂ ನಮ್ಮ ಈ ಹೋರಾಟವನ್ನು ನಮಗೆ ಸ್ವತಂತ್ರ ಧರ್ಮ ಸಿಗುವವರೆಗೂ ನಾವು ನಿಲ್ಲಿಸುವುದಿಲ್ಲ ಎಂದು ಹೇಳಿ ನಾನು ಮುಗಿಸುತ್ತೇನೆ. ಇನ್ನು ಈ ಬಾರಿ ಯಾರ ಸರ್ಕಾರ ಬರಬಹುದು ಅನ್ಸುತ್ತೆ ನಿಮಗೆ? ನಮಗೆ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ನಾವು ಮತವನ್ನು ನೀಡುತ್ತೇವೆ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲೇಬೇಕು, ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ನಮ್ಮ ಸ್ವತಂತ್ರ ಧರ್ಮಕ್ಕೆ ಯಾರು ಸಪೋರ್ಟ್ ಇರ್ತದೋ ಅವರಿಗೆ ನಾವು ಮತ ಹಾಕ್ತೇವೆ. ಮತ್ತೊಬ್ರು ಇದಾರೆ, ಮಾತಾಡ್ತೀವಿ. ಬಸವ ಜಯಂತಿಯ ದಿನ ಏನಂತೀರಿ, ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀಳಬಹುದು ಅಂತ? ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಒಳ್ಳೆ ಜನಪರ ಆಡಳಿತ ಕೊಟ್ಟಿದ್ದಾರೆ 5 ವರ್ಷದಲ್ಲಿ. ಇವತ್ತು ಬಡವರಿಗಾಗಿ ಅಭಿವೃದ್ಧಿಯಾಗುತ್ತಂತ ಕೆಲಸ ಮಾಡಿದಾರ. ಯಾಕಂದ್ರೆ 1 ರೂಪಾಯಿ ಕಿಲೋ ಅಕ್ಕಿ ಎಲ್ಲಾನೂ ಕೊಟ್ರ ಇಡೀ ಸಮಸ್ತ ಜನತೆ ನಾವು ಯಾಕಂತ ಕೇಳಿದ್ರೆ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಒಂದು ಮಾನ್ಯತೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ. ಅದಕ್ಕೆ ಈ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರದಲ್ಲಿ ಆಡಳಿತಕ್ಕೆ ಬರೋದು ನಿಶ್ಚಿತ ಇದೆ ಅಂತ ನಾನು ಹೇಳ್ತೇನೆ. ಓಕೆ. ಇದು ಬಹುತೇಕ ಇಲ್ಲಿನ ಜನರ ಮಾತು. ನಾವು ಎಲ್ಲರ ಒಂದು ಮಾತನ್ನು ಒಟ್ಟಾಗಿ ಕೇಳೋದಾದ್ರೆ ಎಲ್ಲರೂ ಮಾತಾಡಿದ್ರೆ ಅಂತ ಅನ್ಕೋತೀನಿ. ಸೊ ಜೇವರ್ಗಿಯ ಜನ ಹೇಳೋದು, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಿದೆ, ಹಾಗಾಗಿ ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆ ಅವಿನಾಶ್ ಶಿವನ್, ಜೇವರ್ಗಿ, ನ್ಯೂಸ್ 18 ಕನ್ನಡ.